ಜೆಸಿಐ ಬಳ್ಳಾರಿ ಹಾಗೂ ಯುವ ಜೆಸಿ ವಿಭಾಗದ ಇದರ ಆಶ್ರಯದಲ್ಲಿ ಕೆವಿಜಿ ಮೆಡಿಕಲ್ ಕಾಲೇಜು, ಕೆವಿಜಿ ಡೆಂಟಲ್ ಕಾಲೇಜು, ತೇಜಸ್ವಿ ಆಸ್ಪತ್ರೆ ಮಂಗಳೂರು, ಬಿಎಂಸಿ ಇನ್ಫೋಸಿಸ್ ಫೌಂಡೇಶನ್ ಹಾಗೂ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಇವರ ಸಹಭಾಗಿತ್ವದಲ್ಲಿ ಡಾಕ್ಟರ್ ಎಸ್ ನಾರಾಯಣ ಭಟ್ ಸ್ಮರಣಾರ್ಥ ಉಚಿತ ವೈದ್ಯಕೀಯ ದಂತ ಚಿಕಿತ್ಸೆ, ರಕ್ತದಾನ ಮತ್ತು ಅಸ್ಥಿಮಜ್ಜೆದಾನಿಗಳ ನೋಂದಣೆ ಶಿಬಿರವು ಕಲ್ಪನೆಯ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ನಡೆಯಿತು. ಶಿಬಿರವನ್ನು ಬಳ್ಳಾರಿ ಅನುಪಮ ಮೆಡಿಕಲ್ ಶ್ರೀಮತಿ ಮಹಾಲಕ್ಷ್ಮಿ ನಾರಾಯಣ ಭಟ್ ಉದ್ಘಾಟಿಸಿದರು. ಜೆಸಿಐ ಅಧ್ಯಕ್ಷ ಜಗದೀಶ್ ಪಿಎಲ್ ಅಧ್ಯಕ್ಷತೆ ವಹಿಸಿದ್ದರು. ನನ್ನ ತಂದೆಯವರು ಬಹಳಷ್ಟು ಸಮಯ ನಂತರ ಹೇಳ್ತಾ ಇದ್ರು, ಈ ಭಾಗದ ಕಲ್ಪಾಣಿ ಮತ್ತು ಪಡಿಯಾಲ ಗ್ರಾಮದ ಜನರ ಒಳ್ಳೆಯತನ ಮತ್ತು ಪ್ರೀತಿಯ ಬಗ್ಗೆ, ನೈಜ ಪ್ರೀತಿ ಮತ್ತು ಪ್ರೇಮಕ್ಕೆ ಬಹುಶಃ ಅವರು ಜೀವಂತ ಇರುವಾಗ ಯಾವುದೇ ಅಧಿಕೃತ ಸಮಾರಂಭದ ಬಗ್ಗೆ ಹೇಳಲಿಕ್ಕೆ ಅವಕಾಶ ಅವರಿಗೆ ಸಿಕ್ಕಿರಲಿಲ್ಲ. ನನ್ನ ಹತ್ರ ಬಹಳಷ್ಟು ಸಮಯ ತುಂಬ ಸಲ ಅವರು ಈ ಭಾಗದ ಜನರ ಬಗ್ಗೆ ಒಳ್ಳೆಯದನ್ನೇ ಮಾತಾಡ್ತಾ ಇದ್ರು. ಹಾಗಾಗಿ ಈ ಭಾಗದ ಜನರಿಗೆ ಅವರ ಪ್ರೀತಿಗೆ ನನ್ನ ನಮನಗಳು. ಪ್ರೀತಿ ದೇವರ ತರ ಬದುಕಿದಂತಹ ಮಹಾನ್ ಚೇತನವನ್ನ ದಿನವೂ ಸ್ಮರಿಸುತ್ತಾ ಇದ್ದೇವೆ. ವರ್ಷದಲ್ಲಿ ಒಂದು ಸಂಪ್ರದಾಯ ತರ ಡಾಕ್ಟರ್ ಮುರಳಿ, ಡಾಕ್ಟರ್ ನಾರಾಯಣ ಭಟ್ ಅವರ ಮಗ ಮುರಳಿ ನನ್ನ ಸಹೋದ್ಯೋಗಿ, ಅವರು ಈ ಒಂದು ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಜೀವನ ಪರ್ಯಂತ ಒಂದು ಸಂಪ್ರದಾಯ ತರ ಪ್ರತಿ ವರ್ಷ ಈ ಕಾರ್ಯಕ್ರಮಗಳು ನಡೆಯಲಿ, ಗ್ರಾಮೀಣ ಪ್ರದೇಶಕ್ಕೆ ಗಳಲ್ಲಿ ಇಂಥ ಕಾರ್ಯಕ್ರಮಗಳು ನಡೆದು ಸಮಾಜದ ಸ್ವಾಸ್ಥ್ಯ ಹೆಚ್ಚಲಿ, ನಾವೆಲ್ಲ ಕೈಜೋಡಿಸಿದ್ದೇವೆ. ಜೆಸಿ ಅವರು ಯಾವಾಗಲೂ ನಮಗೆ ಬೆನ್ನೆಲುಬಾಗಿದ್ದಾರೆ. ಈ ಬಾರಿ ಕೆವಿಜಿ ಮೆಡಿಕಲ್ ಕಾಲೇಜಿನ ವೈದ್ಯರು ಹಾಗೂ ಕೆವಿಜಿ ದಂತ ಕಾಲೇಜಿನ ವೈದ್ಯರು ನಮ್ಮ ಜೊತೆ ಸೇರಿದ್ದಾರೆ. ಎಲ್ಲ ಊರಿನ ಜನರು ನಾವು ಮುಖ್ಯ ಅತಿಥಿಗಳಾಗಿ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು, ಕೆವಿಜಿ ಡೆಂಟಲ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಕೃಷ್ಣ ಪ್ರಸಾದ್, ಕೆವಿಜಿ ಮೆಡಿಕಲ್ ಕಾಲೇಜಿನ ವೈದ್ಯಾಧಿಕಾರಿ ಡಾಕ್ಟರ್ ಜನಾರ್ದನ ರಾವ್ ಭಾಗವಹಿಸಿದ್ದರು. ಜನರಿಗೆ ಯಾತ್ರೆ ಇದೆ, ನಮಗೆ ಪ್ರತ್ಯಕ್ಷ ದರ್ಶನ ಆಗ್ತಾ ಇದೆ. ಇಲ್ಲಿ ನಾವು ಸುಳ್ಯ ಸುತ್ತೂರಂತ ಊರುಗಳಲ್ಲೇ ಕಷ್ಟಪಡ್ತಾ ಇರುವಾಗ ಇಲ್ಲಿ ಜನರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ನಾವು ಇಲ್ಲಿ ಬಂದು ಇಷ್ಟು ದೂರ ಬಂದವರಿಗೆ ಸೌಕರ್ಯ ಕೊಡುವಾಗ ಅವರು ಎಷ್ಟು ಸಂತೋಷದಿಂದ ನಮ್ಮ ಸೇವೆ ತಗೋತಾರೆ. ಅವ್ರು ಅಂಥವ್ರಿಗೆ ವಾಪಸ್ ನಮ್ಮಲ್ಲಿ ಬರುವಾಗ ಎಲ್ಲ ಡಿಪಾರ್ಟ್ಮೆಂಟ್ಸು, ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅಂದರೆ ಬಾಕಿ ಸಾಧಾರಣ ಎಷ್ಟು ದೊಡ್ಡ ಆಸ್ಪತ್ರೆ ಆದರೂ ಕೆಲವು ಡಿಪಾರ್ಟ್ಮೆಂಟ್ಸ್ ಇರಲ್ಲ. ನಮ್ಮಲ್ಲಿ ಗೌರ್ಮೆಂಟ್ ಮಾಡಿದ ರೂಲ್ಸ್ ಪ್ರಕಾರ ಸಾಧಾರಣ ಒಂದು 20-25 ಡಿಪಾರ್ಟ್ಮೆಂಟ್ಸ್ಗಳನ್ನು ನಾವು ನಡೆಸಲೇಬೇಕು, ಇಲ್ಲಾಂದರೆ ಅದಕ್ಕೆ ಅನುಮತಿ ಸಿಗಲ್ಲ. ಸೊ ಇಲ್ಲಿ ಬಂದಿರುವ ಡಿಪಾರ್ಟ್ಮೆಂಟ್ ಒಂದು 5-6 ಇದ್ರೂ ಕೂಡ ನೀವು ಅಲ್ಲಿ ಬಂದರೆ ನಿಮಗೆ ಇಲ್ಲಿ ಬರದೇ ಇರೋದಂಥ ಬೇರೆ ಡಿಪಾರ್ಟ್ಮೆಂಟ್ಸ್ ತುಂಬ ಇದೆ, ಅದರ ಬೆನಿಫಿಟ್ಸನ್ನು ನೀವು ತಗೋಬೇಕು, ಅದರ ಉಪಯೋಗ ತಗೊಳ್ಳಿಕ್ಕೆ ನೀವು. ಕೊಡಿಯಾಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ಸಾಲಿಯಾನ್, ಕರುಣಾಕರ್ ಆಳ್ವ, ವೆಂಕಟೇಶ್ ಪೈ ಬಾಜೋಡಿ, ಕರುಣಾಕರ್ ರೈ ಮಡಿಕೇರಿ, ತಿಮ್ಮಪ್ಪ ರೈ ಅಜ್ರಂಗಳ, ಪ್ರಸಾದ್ ಬೇರಿಯಾ, ಹರೀಶ್ ಕಲ್ಪಣೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಚುಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಭಟ್, ಜೆಸಿ ನಿಕಟಪೂರ್ವ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ನೆಟ್ಟಾರು, ಜೆಸಿಐ ಬಳ್ಳಾರಿ ಅಧ್ಯಕ್ಷ ಜಗದೀಶ್ ಪಿಎಲ್, ಯುವ ಜೆಸಿಐ ವಿಭಾಗದ ಬಳ್ಳಾರಿ ಅಧ್ಯಕ್ಷರಾದ ಜೆಸಿ ಮೋಕ್ಷಿತ್, ಜೆಸಿ ಕೇಶವಚಂದ್ರ, ಜೆಸಿ ಸದಾನಂದ, ಜೆಸಿ ಅಜಯ್ ಜೆ, ಜೆಸಿ ಮಾಧವ, ಜೆಸಿ ಸಂತೋಷ್, ಜೆಸಿ ವಾಸುದೇವ ಪೆರ್ವಾಜೆ ಹಾಗೂ ಜೆಸಿಐ ಮತ್ತು ಯುವ ಜೆಸಿಐ ವಿಭಾಗ ಮತ್ತು ಇತರ ಸಂಘ ಸಂಸ್ಥೆಗಳು ಸಹಕರಿಸಿದರು. ಮುರಳೀಧರ ಪ್ರಸ್ತಾವನೆಗೈದರು. ಕಾರ್ಯದರ್ಶಿ ವಾಸುದೇವ ಪೆರ್ವಾಜೆ ವಂದಿಸಿದರು.